ಎಲ್ಲರೂ ಇಷ್ಟಪಡಬೇಕು ತನ್ನ ಬಗ್ಗೆ ನಾಲ್ಕು ಒಳ್ಳೆಯ ಮಾತನಾಡಬೇಕು ಅಂತ ಆಸೆ ಇರುತ್ತೆ ಆದ್ರೆ ಆಸೆ ಇದ್ದರಷ್ಟೇ ಸಾಲದು ಬದಲಾಗಿ ಅದೇ ರೀತಿ ನಾವು ಕೂಡ ಇರಬೇಕು ಎಲ್ಲರೂ ಇಷ್ಟಪಡುವ ಹಾಗೆ ನಮ್ಮ ಗುಣವಿರಬೇಕು ಹಾಗಾದ್ರೆ ಜನ ನಿಮ್ಮನ್ನ ಇಷ್ಟಪಡಬೇಕು ಅಂದ್ರೆ ನಿಮ್ಮಲ್ಲಿ ಯಾವ ಗುಣಗಳಿರಬೇಕು ಅಂತ ಒಂದು ಕಥೆಯ ಮೂಲಕ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಒಂದು ಕಾಲೇಜಿನಲ್ಲಿ ಗಿರಿ ಮತ್ತು ರಘು ಎಂಬ ಹುಡುಗರಿದ್ದರು ಗಿರಿಯನ್ನ ತುಂಬಾ ಜನ ಇಷ್ಟಪಡುತ್ತಿದ್ದರು ಆದ್ರೆ ರಘು ಯಾರು ಇಷ್ಟಪಡುತ್ತಿರಲಿಲ್ಲ ಯಾಕಂದ್ರೆ ಅವನ ಗುಣವೇ ಆಗಿತ್ತು ಒಮ್ಮೆ ಶಿವ ಎಂಬ ಗೆಳೆಯನೊಂದಿಗೆ ಗಿರಿ ಮತ್ತು ರಘು ಕ್ಯಾಂಟೀನ್ ನಲ್ಲಿ ಹರಟೆ ಹೊಡೆಯುತ್ತಾ ಕುಡಿತಿದ್ದರು ಆಗ ಶಿವ ನಮ್ಮ ಕ್ಲಾಸಿನಲ್ಲಿ ಶೌರ್ಯ ಅಂತ ಒಬ್ಬ ಹುಡುಗ ಬಂದಿದ್ದಾನೆ ನೋಡಿದ್ರ ಅಂತ ಕೇಳಿದ ಶಿವ ಮಾತು ಮುಗಿಸಲು ಪುರುಸೊತ್ತಿಲ್ಲದ ರಘು ಹಾ ನಾನು ನೋಡಿದೆ ಅವನು ಓವರ್ ಸ್ಮಾರ್ಟ್ ರೀತಿ ಮಾತನಾಡುತ್ತಾನೆ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿ ಇರೋ ತರ ಪೋಸ್ಟ್ ಕೊಡ್ತಾ ಇದ್ದ ಎಂದು ಹೇಳುತ್ತಾನೆ ಆದ್ರೆ ಗಿರಿ ಹೌದು ನಾನು ಶೌರ್ಯನನ್ನ ಅಬ್ಸರ್ವ್ ಮಾಡಿದ್ದೀನಿ ಅವನು ಏನೇ ಮಾತನಾಡುವುದಿದ್ದರೂ ಯೋಚಿಸಿ ಮಾತನಾಡುತ್ತಾನೆ ಅಲ್ಲದೆ ಇವತ್ತು ಕೆಲವರಿಗೆ ಹೆಲ್ಪ್ ಮಾಡುತ್ತಾ ಇದ್ದದನ್ನ ನಾನು ನೋಡಿದೆ ಎನ್ನುತ್ತಾನೆ ನಂತರ ಶಿವ ಶೌರ್ಯನ ಬಳಿ ಹೋಗಿ ಮಾತನಾಡುತ್ತಾ ಶೌರ್ಯನ ಬಗ್ಗೆ ರಘು ಏನು ಹೇಳಿದ ಮತ್ತು ಗಿರಿ ಏನು ಹೇಳಿದ ಅಂತ ಹೇಳುತ್ತಾನೆ ಅಲ್ಲಿಗೆ ಗಿರಿ ಶೌರ್ಯನ ಉತ್ತಮ ಗೆಳೆಯನಾಗುತ್ತಾನೆ ಮತ್ತು ರಘುವನ್ನ ಶೌರ್ಯ ಹೇಟ್ ಮಾಡುತ್ತಾನೆ ಗಿರಿ ಕಾಲೇಜಿಗೆ ಬರುತ್ತಿದ್ದಂತೆ ಗುರುಗಳನ್ನ ಕಂಡರೆ ನಮಸ್ಕಾರ ಮಾಡುತ್ತಿದ್ದ ತನ್ನ ಗೆಳೆಯರು ತನಗಿಂತ ಚಿಕ್ಕವರನ್ನ ಕಂಡರೆ ಒಂದು ನಗು ಬೀರಿ ಹೋಗುತ್ತಿದ್ದ ಆದರೆ ರಘು ಗುರುಗಳಿಗೆ ನಮಸ್ಕಾರ ಮಾಡುತ್ತಿರಲಿಲ್ಲ ತನಗಿಂತ ಚಿಕ್ಕವರು ತನಗೆ ಹಾಯ್ ಹೇಳದೆ ಹೋದಲ್ಲಿ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದ ಗೆಳೆಯರನ್ನ ಅವಾಚ್ಯ ಶಬ್ದಗಳಿಂದ ಕರೆಯುತ್ತಿದ್ದ ಯಾರಾದರೂ ರಘುವಿನ ಬಳಿ ಸಹಾಯ ಕೇಳಿದ್ರೆ ರಘು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ ಗಿರಿ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದ ರಘು ತನಗೇನಾದರೂ ಲಾಭವಾಗಬೇಕಿದ್ದಲ್ಲಿ ಸುಳ್ಳು ಹೇಳಲು ಮೋಸ ಮಾಡಲು ಹಿಂಜರಿಯುತ್ತಿರಲಿಲ್ಲ ಆದರೆ ಗಿರಿ ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ ಸುಳ್ಳು ಹೇಳುತ್ತಿರಲಿಲ್ಲ ಹಾಗಾಗಿಯೇ ಅವನನ್ನು ಕಂಡರೆ ಎಲ್ಲರಿಗೂ ಇಷ್ಟವಾಗುತ್ತಿತ್ತು ಅದೇ ರಘುವನ್ನು ಕಂಡರೆ ಕೋಪ ಬರುತ್ತಿತ್ತು ತನ್ನನ್ನು ಕಂಡರೆ ಎಲ್ಲರೂ ದೂರ ಸರಿಯುತ್ತಾರೆ ಅದೇ ಗಿರಿಯನ್ನು ಕಂಡರೆ ಎಲ್ಲರೂ ಇಷ್ಟಪಡುತ್ತಾರೆಂದು ರಘುವಿಗೆ ಗಿರಿಯನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ ಹಾಗಾಗಿ ಎಲ್ಲರೂ ಎಲ್ಲ ಸಮಯದಲ್ಲೂ ನಿಮ್ಮನ್ನು ಇಷ್ಟಪಡಬೇಕಂತಿಲ್ಲ ನೀವು ಒಳ್ಳೆಯವರಾಗಿದ್ದರೂ ಕೆಲವರಿಗೆ ನಿಮ್ಮ ಮೇಲೆ ಅಸೂಯೆ ಇರುತ್ತದೆ ಹಾಗಾಗಿ ಯಾರು ಇಷ್ಟಪಟ್ಟರೂ ಪಡೆದಿದ್ದರೂ ನೀವು ಒಳ್ಳೆಯ ಗುಣಗಳನ್ನೇ ಮೈಗೂಡಿಸಿಕೊಳ್ಳಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ